ಸಂಪದ್ಭರಿತ ಕರ್ನಾಟಕದ ನಿರ್ಮಾಣಕ್ಕೆ ಸಾವಿರಾರು ಮಂದಿ ಕಾರಣೀಕರ್ತರಿದ್ದಾರೆ. ಇವರ ಸಾಧನೆಯನ್ನ ನಾವೆಲ್ಲರೂ ಪ್ರತಿನಿತ್ಯ ನೆನೆಯಲೇಬೇಕು. ಅಂತಹ ಸಾಧಕರ ಪರಿಚಯವನ್ನ ನಿಮ್ಮ ಮುಂದಿಡುವಂತಹ ಒಂದು ಚಿಕ್ಕ ಪ್ರಯತ್ನವೇ ಲೆಜೆಂಡ್ಸ್ ಆಫ್ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ತಕ್, ನಾನು ಪ್ರಸನ್ನ ಹೆಗ್ಡೆ. ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ, ಮಣ್ಣಿನ ಮಗ ಎಂದೇ ಖ್ಯಾತರಾಗಿರುವಂತಹ ಎಚ್ ಡಿ ದೇವೇಗೌಡರು ಕರ್ನಾಟಕದ ಹಿರಿಯ ರಾಜಕೀಯ ಮುತ್ಸದಿ, ಪ್ರಧಾನಿ, ಮುಖ್ಯಮಂತ್ರಿ, ರಾಜ್ಯಸಭಾ ಸದಸ್ಯ, ಹೀಗೆ ರಾಜಕೀಯ ರಂಗದ ಹಲವು ಹುದ್ದೆ ನಿಭಾಯಿಸಿರುವ ದೊಡ್ಡಗೌಡರ ಬಗ್ಗೆ ಒಂದಿಷ್ಟು ಕಿಂಚಿತ್ತು ವಿಷಯವನ್ನಾದರೂ ನಾವು ತಿಳಿದುಕೊಳ್ಳಲೇಬೇಕು. ದೇವೇಗೌಡರು ಹುಟ್ಟಿದ್ದು 1933 ಮೇ 18 ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ. ಇವರ ತಂದೆ ದೊಡ್ಡೇಗೌಡರು, ತಾಯಿ ದೇವಮ್ಮ. ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪಡೆದ ಬಳಿಕ ದೇವೇಗೌಡರು ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯ ಚೆನ್ನಮ್ಮ ಅವರನ್ನು 1954 ವಿವಾಹವಾದರು. ಈ ದಂಪತಿಗೆ 4 ಪುತ್ರರು, 2 ಪುತ್ರಿಯರಿದ್ದಾರೆ. ಇನ್ನು ವಿದ್ಯಾರ್ಥಿ ಜೀವನದಲ್ಲಿಯೇ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ್ದ ದೇವೇಗೌಡರು ತಾಲೂಕು ಡೆವಲಪ್ಮೆಂಟ್ ಬೋರ್ಡ್ ಹಾಗೂ ಸಹಕಾರ ಸಂಘಗಳ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಮಾಜದ ಕೆಳವರ್ಗದ ಜನರನ್ನ, ಅದರಲ್ಲಿಯೂ ವಿಶೇಷವಾಗಿ ಚಿಕ್ಕ ಹಿಡುವಳಿದಾರರ ಜೀವನ ಮಟ್ಟ ಸುಧಾರಣೆಗೆ ಅಪಾರ ಶ್ರಮ ಹಾಕಿರುವ ದೇವೇಗೌಡರು ನೀರಾವರಿ ಕ್ಷೇತ್ರಕ್ಕೂ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಇನ್ನು ಮುಖ್ಯಮಂತ್ರಿ, ಪ್ರಧಾನಿ ಹುದ್ದೆಗಳನ್ನು ಏರಿದ್ದ ದೇವೇಗೌಡರ ರಾಜಕೀಯ ಹಾದಿ ಅಷ್ಟೇನೂ ಸುಲಭವಾಗಿರಲಿಲ್ಲ. 1953 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸೇರಿದ ದೇವೇಗೌಡರು 1962 ಅದರ ಸದಸ್ಯರಾಗಿದ್ದರು. ಆ ಬಳಿಕ 1962 ಹೊಳೆನರಸೀಪುರ ಕ್ಷೇತ್ರದಿಂದ ಕರ್ನಾಟಕ ವಿಧಾನಸಭೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಇವರು ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ನಂತರ 1962 to 1989 ಅವಧಿಯಲ್ಲಿ ಇದೇ ಕ್ಷೇತ್ರದಿಂದ ಸತತ 6 ಬಾರಿ ಶಾಸಕರಾಗಿದ್ದು ಇವರ ಹೆಗ್ಗಳಿಕೆ. ಕಾಂಗ್ರೆಸ್ ಒಡೆದು ಇಬ್ಬಾಗವಾದಾಗ March 1972 March 1976 ಹಾಗೂ November 1976 December 1977 ಕರ್ನಾಟಕ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕನಾಗಿಯೂ ಕೂಡ ದೇವೇಗೌಡರು ಕಾರ್ಯನಿರ್ವಹಿಸಿದ್ದಾರೆ. 1983 to 1988 ಅಸ್ತಿತ್ವದಲ್ಲಿದ್ದಂತಹ ರಾಮಕೃಷ್ಣ ಹೆಗಡೆ ನೇತೃತ್ವದ ಜನತಾ ಪಕ್ಷದ ಸರ್ಕಾರದಲ್ಲಿ ಇವರು ಸಚಿವರಾಗಿ ಕೆಲಸ ಮಾಡಿದ್ದು. 1994 ಇವರು ಜನತಾದಳ ರಾಜ್ಯ ಘಟಕದ ಅಧ್ಯಕ್ಷರಾದರು. ಅಲ್ಲದೆ ಅದೇ ವರ್ಷ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಿಂದ ಜಯಗಳಿಸಿ ಗೌಡರು ರಾಜ್ಯದ 14 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ ಬಳಿಕ 1996 ದೇಶದಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಿವಿ ನರಸಿಂಹರಾಯ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಸೋಲು ಅನುಭವಿಸುತ್ತೆ. ಆದರೆ ಸರ್ಕಾರ ರಚಿಸುವಷ್ಟು ಬಹುಮತವನ್ನು ಇನ್ಯಾವುದೇ ಪಕ್ಷ ಪಡೆದಿರೋದಿಲ್ಲ. ಈ ಸಂದರ್ಭದಲ್ಲಿ ಸಂಯುಕ್ತ ರಂಗದ ವತಿಯಿಂದ ದೇವೇಗೌಡರು June 1, 1996 ದೇಶದ ಪ್ರಧಾನಮಂತ್ರಿಯಾಗಿ ಕೂಡ ಅಧಿಕಾರವನ್ನು ಸ್ವೀಕರಿಸ್ತಾರೆ. April 11, 1997 ಹುದ್ದೆಯಲ್ಲಿ ಅವರು ಇರುತ್ತಾರೆ. ಪ್ರಸ್ತುತ ತಮ್ಮ 90 ಇಡೀ ವಯಸ್ಸಲ್ಲೂ ಕೂಡ ರಾಜ್ಯಸಭಾ ಸದಸ್ಯರಾಗಿ ದೇವೇಗೌಡರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಕೇವಲ ದೇವೇಗೌಡರು ಮಾತ್ರ ಅಲ್ಲ, ಅವರ ಕುಟುಂಬಕ್ಕೆ ಕುಟುಂಬವೇ ರಾಜಕಾರಣದಲ್ಲಿದೆ. ದೊಡ್ಡಗೌಡರ ಪುತ್ರರಾದಂತಹ ಕುಮಾರಸ್ವಾಮಿ, ರೇವಣ್ಣ, ಸೊಸೆಯಂದಿರಾದ ಭವಾನಿ ರೇವಣ್ಣ, ಅನಿತಾ ಕುಮಾರಸ್ವಾಮಿ, ಮೊಮ್ಮಕ್ಕಳಾದ ಪ್ರಜ್ವಲ್, ಸೂರಜ್, ನಿಖಿಲ್ ಕೂಡ ರಾಜಕೀಯದಲ್ಲಿದ್ದಾರೆ. ದೇವೇಗೌಡರ ಅಳಿಯ ಖ್ಯಾತ ಹೃದಯ ತಜ್ಞ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಈ ಬಾರಿ ಲೋಕಸಭಾ ಅಖಾಡಕ್ಕೆ ಧುಮುಕಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದರೆ ಕರ್ನಾಟಕದ ರಾಜಕೀಯಕ್ಕೆ ದೇವೇಗೌಡರು ಹಾಗೆಯೇ ಅವರ ಕುಟುಂಬದ ಕೊಡುಗೆ ಅಪಾರ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದಾಗತ್ತೆ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.